ಮಿಥುನ ರಾಶಿ, ಮಿಥುನ ರಾಶಿಯವರು ಭವಿಷ್ಯ 2021ರಲ್ಲಿ ನೀವು ತುಂಬ ಒಂದು ಆದಾಯಗಳು ಹೆಚ್ಚಾಗಿರುತ್ತೆ ನಿಮಗೆ. ಯಾಕೆ ಅಂತಂದರೆ ಹತ್ತನೇ ಮನೆಯ ಮಾಲೀಕ ಗುರುವು ವರ್ಷದ ಮೊದಲನೇ ತಿಂಗಳಲ್ಲಿ ನಿಮ್ಮ 8ನೇ ಮನೆಯಲ್ಲಿ ಕುಳಿತಿರ್ತಾನೆ. ತದನಂತರ 9ನೇ ಮನೆಯ ಮೇಲೆ ಪರಿಣಾಮ ಬೀರ್ತಾನೆ. ಶನಿ ದೇವರು ಕೂಡ ಇಡೀ ವರ್ಷ ನಿಮ್ಮ 8ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಅದೇ ಸಮಯದಲ್ಲಿ ಮತ್ತೊಂದೆಡೆ ರಾಹು ಮತ್ತು ಕೇತು ಕ್ರಮೇಣ 2ನೇ ಮತ್ತು 6ನೇ ಮನೆಯಲ್ಲಿ ಇರ್ತಾರೆ ನಿಮಗೆ. ಇನ್ನು ಮಂಗಳ ಬಂದು 4ನೇ ಮನೆ 5ನೇ ಮನೆಗಳನ್ನು ಸಕ್ರಿಯಗೊಳಿಸ್ತಾನೆ. ಇದಲ್ಲದೆ ವರ್ಷದ ಆರಂಭದಲ್ಲಿ ಸೂರ್ಯ ಮತ್ತು ಬುಧ ಗ್ರಹವು ನಿಮ್ಮ 7ನೇ ಮನೆಯಿಂದ ಹಾದು ಹೋಗುತ್ತೆ. ಆದ್ದರಿಂದ ವಿಭಿನ್ನ ಮನೆಗಳ ಮೇಲೆ ಪರಿಣಾಮ ಬೀರುತ್ತಾ ಹೋಗುತ್ತೆ ಮಿಥುನ ರಾಶಿಯವರಿಗೆ. ಅಂತಹ ಸಂದರ್ಭದಲ್ಲಿ ಗ್ರಹಗಳ ಈ ಸ್ಥಾನಗಳಿಂದ ನೀವು ನಿಮ್ಮ ವೃತ್ತಿಪರ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಎದುರಿಸಬೇಕಾಗತ್ತೆ. ಏನೋ ನಂಬಿ ಯಾವುದೋ ಒಂದರಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿರ್ತೀರಿ, ಇನ್ವೆಸ್ಟ್ ಮಾಡಿದ ಮೇಲೆ ಅದು ನಿಮಗೆ ಕೈಗೂಡೋದಿಲ್ಲ, ಉದ್ಯೋಗ ಸ್ಥಳದಲ್ಲಿ ನಾನಾ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ, ಯಾರೋ ಒಬ್ಬರು ನಿಮಗೆ ತೊಂದರೆಗಳನ್ನು ಕೊಡ್ತಾರೆ, ಅದರಿಂದ ನೀವು ಅನುಭವಿಸ್ತಾ ಇರ್ತೀರಿ, ಅಥವಾ ನಿಮಗೆ ಬೇಕು ಅಂತ ಮಾಡ್ತಾರೋ ಅವ್ರು ಬೇಡ ಅಂತ ಮಾಡ್ತಾರೋ ನಿಮಗೆ ಸಾಕಷ್ಟು ತೊಂದರೆಗಳು ಆಗ್ತಿರುತ್ತೆ. ಬಡ್ತಿ ಪಡಿಬೇಕು, ಇನ್ನೇನು ಬಂದೇ ಬಿಡ್ತು ಅನ್ನೋ ಟೈಮ್ಗೆ ಕೈ ಬಂತು ಬಾಯಿಗೆ ಬಂದಿಲ್ಲ ಅನ್ನೋ ಥರ ಆಗೋ ಸಂದರ್ಭಗಳು, ಈ ರೀತಿಯಾದಂಥ ಗೊಂದಲದ ವಾತಾವರಣಗಳು ಮಿಥುನ ರಾಶಿಯವರಿಗೆ ತುಂಬಾ ಇರುತ್ತೆ 2021ರಲ್ಲಿ. ಇನ್ನು ಉದ್ಯಮಿಗಳು ಯಾರಾದರೂ ಇದ್ದರೆ ಅವರಿಗೆ ಉತ್ತಮ ಫಲಿತಾಂಶಗಳು ಇರುತ್ತೆ. ಯಾವುದೇ ದೊಡ್ಡ ವಹಿವಾಟು ನಡೆಸುವಾಗ ಹುಷಾರಾಗಿರಿ. ಯಾವುದೇ ವಿಚಾರಕ್ಕೆ ಉದ್ಯಮಿಗಳಾಗ್ಬೋದು, ಯಾವುದಾದ್ರೂ ವ್ಯಾಪಾರಸ್ಥರಾಗ್ಬೋದು, ಈ ವರ್ಷ ನೀವು ಯಾವುದಾದ್ರೂ ವ್ಯವಹಾರ ನಡೆಸುವಾಗ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆಯನ್ನು ಮಾಡಿ ಮತ್ತು ಇನ್ವೆಸ್ಟ್ ಮಾಡೋದಕ್ಕೆ ಮೊದಲು ಸ್ವಲ್ಪ ಅದರ ಬಗ್ಗೆ ತಿಳಿದುಕೊಂಡು ನಡೆದುಕೊಂಡ್ರೆ ಉತ್ತಮ. ಇಲ್ಲ ಅಂತಂದರೆ ತುಂಬಾ ಏರಿಳಿತಗಳನ್ನು ನೋಡಬೇಕಾಗತ್ತೆ. ಆರ್ಥಿಕ ಜೀವನದಲ್ಲಿ ಹತಾಶೆ ಆಗ್ತೀರಿ ಈ ವರ್ಷ ಸ್ವಲ್ಪ ನಿಮಗೆ. ಯಾಕೆ ಅಂದರೆ ಶುಕ್ರನ ಸ್ಥಾನ ಕೂಡ ನಿಮಗೆ ಅಷ್ಟೇನು ಉತ್ತಮವಾಗಿಲ್ಲ. ಇನ್ನು 8ನೇ ಮನೆಯಲ್ಲಿ ಶನಿ ಇರುವ ಕಾರಣ ಸ್ವಲ್ಪ ನಷ್ಟಗಳಾಗುವ ಸಂಭವ. ನಷ್ಟ ಅಂದರೆ ನಿಮಗೆ ನಿಮ್ಮ ಕರ್ಮದ ಫಲ. ಈ 7ರ ಮನೆ ಶನಿ, 7ರಾಟದ ಶನಿ ಅಂತ ಕರಿತೀವಿ, 7.5 ಅಂತ ಕರಿತೀವಿ. 8ನೇ ಮನೆಯಲ್ಲಿ ಶನಿ ಇದ್ದಾಗ ಇದೆಲ್ಲ ಕರ್ಮಸ್ಥಾನಗಳು, ಶನಿ ಕರ್ಮಸ್ಥಾನಗಳು. ನಿಮಗೆ 8ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ನೀವು ನಿಮ್ಮ ಕರ್ಮ ಫಲಗಳನ್ನು ಅನುಭವಿಸಲೇಬೇಕಾಗತ್ತೆ. ಆದ್ದರಿಂದ ಯದ್ಭಾವಂ ತದ್ಭವತಿ ಅನ್ನೋ ಥರ ಮನುಷ್ಯನ ಮನಸ್ಸಿನಲ್ಲಿ ನಾವು ಏನು ಅನ್ಕೋತೀವೋ ಅದೇ ರೀತಿ ನಾವು ಪ್ರಪಂಚವನ್ನೇ ನೋಡ್ತೀವಿ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಒಳ್ಳೆ ಆಲೋಚನೆಗಳನ್ನ ಇಟ್ಕೊಂಡು ಮುಂದುವರೆದ್ರೆ ಉತ್ತಮ ಫಲಗಳನ್ನು ಕಾಣಬಹುದು. ನಾವು ಕಲ್ಮಶದ ಮನಸ್ಸಿನಿಂದ ಏನಾದರೂ ಮಾಡಕ್ಕೆ ಹೋದಾಗ ಅದು ನಮಗೆ ಅದೇ ಥರ ಆಗೋ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳು ಈ ವರ್ಷ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳ ನಂತರ ಮಾತ್ರ ಯಶಸ್ಸನ್ನು ಪಡಿತೀರಿ. ನೀವು ಕೂಡ ಯಾವುದೇ ರಾಶಿಯ ವಿದ್ಯಾರ್ಥಿಗಳಿಗೂ ಇದೇ ಥರ ಇರುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು ಈ ವರ್ಷ ಕಠಿಣ ಪರಿಶ್ರಮ ಪಡಲೇಬೇಕು. ನಿಮ್ಮ ಗುರಿಗಳನ್ನು ಕೇಂದ್ರೀಕರಿಸುವತ್ತ ಕಷ್ಟಪಟ್ಟು ಕೆಲಸ ಮಾಡಿ. ಇನ್ನು ಕುಟುಂಬ ಜೀವನದಲ್ಲಿ ಮನೆಯ ಎಲ್ಲ ಸದಸ್ಯರು ಕೂಡ ಸಹಕಾರವನ್ನು ಪಡಿತೀರಿ. ನೀವು ವಿವಾಹಿತರಾಗಿದ್ದರೆ ಜೀವನ ಸಂಗಾತಿ ಮತ್ತು ನಿಮ್ಮ ನಡುವೆ ಯಾವುದೇ ವಿಷಯದ ಬಗ್ಗೆ ಅಹಂ ಘರ್ಷಣೆ ಆಗುತ್ತೆ. ಅಂದರೆ ನಾನು ಮೇಲು, ನೀನು ಕೇಳು, ನೀನೇನು ಹೀಗೆ ಹೇಳೋದು, ನಾನು ಯಾಕೆ ಹೀಗೆ ಕೇಳಬೇಕು ಅನ್ನೋ ಥರ ಗಲಾಟೆಗಳನ್ನು ಆಗುತ್ತೆ. ಅದನ್ನು ಬಿಟ್ಟು ಸಂಸಾರದಲ್ಲಿ ಮುಂದಕ್ಕೆ ಹೋದರೆ ನಿಮ್ಗೆ ಉತ್ತಮ ಫಲಗಳನ್ನು ಕಾಣುತ್ತೆ. ಮತ್ತು ಈ ರಾಶಿ ಚಕ್ರದ ಮಕ್ಕಳು ಮಿಶ್ರ ಫಲಗಳನ್ನು ಪಡಿತೀರಿ. ಯಾವುದಾದ್ರೂ ಪ್ರೇಮಿಗಳು ಇದ್ದರೆ ಈ ವರ್ಷ ಪ್ರಮುಖ ಬದಲಾವಣೆಗಳಾಗಬಹುದು. ಬದಲಾವಣೆ ಅಂದರೆ ಮದುವೆ ಆಗುತ್ತೆ, ಎಲ್ಲ ಸಕ್ಸಸ್ ಆಗುತ್ತೆ ಅನ್ನೋದು ಒಂದೇ ಅಲ್ಲ, ಕಠಿಣ ಪರಿಸ್ಥಿತಿಗಳು ಬರಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಕಾರ್ಯವನ್ನು ಮಾಡಿ. ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೂ ಮುಂಚೆ 1000 ಬಾರಿ ಯೋಚನೆ ಮಾಡಿ ಸರಿ ತಪ್ಪುಗಳ ನಿರ್ಧಾರ ಮಾಡಿ ಮುಂದುವರೆದ್ರೆ ಮಿಥುನ ರಾಶಿಯವರಿಗೆ ಉತ್ತಮ. ಇನ್ನು ನೀವು ಈ ವರ್ಷ ಆರೋಗ್ಯದ ಕಡೆ ಹೆಚ್ಚಿನ ಶ್ರಮ ಪಡಬೇಕಾಗತ್ತೆ, ಅದರ ಕಡೆ ಎಚ್ಚರ ವಹಿಸಿ. ಇನ್ನು ವಯಸ್ಸಾದವರು ಯಾರಾದರೂ ಇದ್ದರೆ ಮಿಥುನ ರಾಶಿಯವರು, ಈ ವರ್ಷ ನೀವು ಸ್ವಲ್ಪ ನೆಮ್ಮದಿಯ ವಾತಾವರಣವನ್ನು ಕಾಣಬಹುದು. ಆರೋಗ್ಯ ರೀತಿಯ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದರೆ ಮಿಥುನ ರಾಶಿಯವರಿಗೆ ಈ ವರ್ಷ ಉತ್ತಮ ಫಲಗಳನ್ನು ಕಾಣಬಹುದು.